ಸ್ನೇಹಿತರೆ, ನೀಲಸಾಗರದ ನಡುವೆ ಕಂಗೊಳಿಸುವ ಸುಂದರ ದ್ವೀಪ, ಹಸಿರಸಿರಿಯ ನಡುವೆ ಇಣುಕುವ ಬಿಳಿ ಬಣ್ಣ. ಆ ಬಿಳಿ ಬಣ್ಣ ದೂರದಲ್ಲಿ ಅಸ್ಪಷ್ಟವಾಗಿ ಕಂಡರೂ ಹತ್ತಿರದಲ್ಲಿ ನೋಡಿದಾಗ ಒಂದು ಸುಂದರ ಮನೆ ಗೋಚರವಾಗುತ್ತದೆ. ಇದೇ ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಕುತೂಹಲ ಕೆರಳಿಸಿದೆ. ಈ ಮನೆಯನ್ನು ನೋಡಿದ ಎಲ್ಲರೂ ಇದು ವಿಶ್ವದ ಒಂಟಿ ಮನೆ ಎಂದು ಹೇಳಿದ್ದಾರೆ. ಕೆಲವರ ಪ್ರಕಾರ ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ವಾಸಕ್ಕೆ ಅತ್ಯಂತ ಯೋಗ್ಯವಾದ ಮನೆ ಇದು. ಇನ್ನೂ ಕೆಲವರದ್ದು ಇದು ನಿಜ ಅಲ್ಲ, ಫೋಟೋಶಾಪ್ ಕೈಚಳಕದಿಂದ ನಿರ್ಮಿಸಿದ ಮನೆ ಎಂಬ ಅಭಿಪ್ರಾಯ. ಹೀಗೆ ಈ ಮನೆಯ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಅಭಿಪ್ರಾಯ. ಇಂದಿನ ಸಂಚಿಕೆಯಲ್ಲಿ ಇಂದು ನಾವು ಈ ಒಂಟಿ ಮನೆಯ ರಹಸ್ಯವನ್ನು ತಿಳಿದುಕೊಳ್ಳೋಣ. ಇದು ಸುಂದರವಾದ ಮನೆ ನಿಜ, ಆದರೆ ಖಂಡಿತ ಇದು ಫೋಟೋಶಾಪ್ ಕೈಚಳಕವಲ್ಲ. ಯಾಕೆಂದರೆ ಈ ಮನೆ ಅಸ್ತಿತ್ವದಲ್ಲಿರುವುದು ಸತ್ಯ. ಐಸ್ಲ್ಯಾಂಡಿನ ದಕ್ಷಿಣದಿಂದ ಬಹುದೂರದ ಎಲೆಸೈ ದ್ವೀಪದಲ್ಲಿರುವ ಮನೆ ಇದು. ಈ ದ್ವೀಪ ಸಂಪೂರ್ಣ ನಿರ್ಜನವಾಗಿದೆ, ಆದರೆ ಸುಮಾರು 300 ವರ್ಷಗಳ ಹಿಂದೆ 5 ಕುಟುಂಬಗಳು ಇಲ್ಲಿ ವಾಸವಾಗಿದ್ದವು. ಮೀನುಗಾರಿಕೆ, ಬೇಟೆ, ಹೈನುಗಾರಿಕೆಯಿಂದ ಈ ಕುಟುಂಬ ಜೀವನ ಸಾಗಿಸುತ್ತಿತ್ತು. ಈ ಕುಟುಂಬದ ಕೊನೆಯ ನಿವಾಸಿಗಳು ಸುಮಾರು 1930 ಹೊತ್ತಿಗೆ ಈ ದ್ವೀಪವನ್ನು ತೊರೆದರು. ಅಂದಿನಿಂದ ಈ ದ್ವೀಪ ನಿರ್ಜನವಾಗಿದೆ. ವೈರಲ್ ಆಗುತ್ತಿರುವ ಪುಟದಲ್ಲಿ ಕಾಣುತ್ತಿರುವ ಒಂಟಿ ಮನೆ ನಿರ್ಮಾಣವಾಗಿದ್ದು 1950 ದಶಕದಲ್ಲಿ. ಎಲಿಸೈ ಹಂಟಿಂಗ್ ಅಸೋಸಿಯೇಷನ್ ಕಡಲಹಕ್ಕಿಗಳನ್ನು ಭೇಟಿಯಾಡುವ ಸಲುವಾಗಿ ಈ ಮನೆಯನ್ನು ನಿರ್ಮಿಸಿತು. ಈ ದ್ವೀಪದಲ್ಲಿ ವಿದ್ಯುತ್, ಹರಿಯುವ ನೀರು ಮತ್ತು ಒಳಾಂಗಣ ಕೊಳಾಯಿಗಳಿಲ್ಲ. ಆದರೂ ಈ ಮನೆಯಲ್ಲಿ ನೈಸರ್ಗಿಕ ಮಳೆ ನೀರು ಸಂಗ್ರಹಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ದ್ವೀಪವನ್ನು ಸಂರಕ್ಷಿತ ಪ್ರದೇಶವೆಂಬ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ದ್ವೀಪ ಮತ್ತು ಈ ಒಂಟಿ ಮನೆಯನ್ನು ಕಂಡ ಎಲ್ಲರೂ ಬೆರಗುಗೊಂಡಿದ್ದಾರೆ. ಎಲ್ಲರಲ್ಲೂ ಈ ಮನೆ ಕುತೂಹಲ ಮೂಡಿಸಿದೆ. ಇದಿಷ್ಟು ವಿಶ್ವದ ಒಂಟಿ ಮನೆಯ ರಹಸ್ಯ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಮಾಡಿಕೊಳ್ಳಿ. ನಾನು ಬಿಡುವ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತದೆ. ಹಾಗೆ ನನ್ನ ವಿಸ್ಮಯ ಮಾಧ್ಯಮ ಚಾನಲ್ ಫೇಸ್ಬುಕ್ ಪೇಜ್ ನಲ್ಲಿದೆ, ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೇನೆ. ನಿಮ್ಮ ಒಂದು ಪ್ರೋತ್ಸಾಹ ನಿಮ್ಮ ಹುಡುಗನ ಮೇಲೆ ಇರಲಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.